ಗುಡ್ ಟೈಮ್ಸ್, ಕತ್ತಲ ಕೊನೆಯಿಂದ ಬೆಳಕಿನ ಮನೆಯಡೆಗೆ. ಈಗ ನಾನು ನಿವೃತ್ತಿಯಾಗಿ 5 ವರ್ಷ ಕಳೆದೋಗಿದೆ. ಆದರೂ ಸಹಿತ ನಾನು ಈಗಲೂ ಸಹಿತ ಬೆಳಗ್ಗೆ 6 ರಿಂದ ರಾತ್ರಿ 12 ವರೆಗೆ ಕೆಲಸ ಮಾಡ್ತೀನಿ. ನನಗೆ ದಣಿವು ಅಂತಕ್ಕಂಥದ್ದಿಲ್ಲ. ನನ್ನ ಜೀವನ ಪ್ರಾರಂಭವಾಗಿರ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬನಹಟ್ಟಿ ಎಂಬ ಸಣ್ಣ ಪಟ್ಟಣದಲ್ಲಿ. ನಮ್ಮ ತಾಯಿ ತಂದೆ ಒಂದು ಮಧ್ಯಮ ವರ್ಗಕ್ಕೆ ಕುಟುಂಬಕ್ಕೆ ಸೇರಿರ್ತಕ್ಕಂಥವರು. ನಮ್ಮ ತಂದೆ ಒಕ್ಕಲುತನ ಮಾಡ್ತಾಯಿದ್ರು ಮತ್ತು ಒಂದು ನೇಕಾರ ಸಹಕಾರಿ ಸಂಘದ ಕಾರ್ಯದರ್ಶಿಯಾಗಿದ್ದರು. ನಾನು ನಮ್ಮ ಊರಿನಲ್ಲಿಯೇ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ 1ನೇ ಕ್ಲಾಸ್ನಿಂದ 7ನೇ ಕ್ಲಾಸ್ವರೆಗೆ ವಿದ್ಯಾಭ್ಯಾಸ ಮಾಡಿದೆ. ಪಿ ಯು ಸಿ ಮುಗಿದ ಮೇಲೆ ಸ್ವಲ್ಪ ದಿವಸದಲ್ಲಿ ನಾನು ಕಿಟೆಲ್ ಕಾಲೇಜ್ ಧಾರವಾಡದಲ್ಲಿ BA Part 1ಗೆ ಅಡ್ಮಿಷನ್ ಮಾಡಿಸಿದ್ದೆ. ಆವಾಗ ನಮ್ಮ ತಂದೆಯವರು ತೀವ್ರ ಅನಾರೋಗ್ಯಕ್ಕೆ ಗುರಿಯಾದರು. ಅದರಿಂದಾಗಿ ನಾನು ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಮನೆಯಲ್ಲಿ ದೊಡ್ಡ ಮಗ ಆದ್ದರಿಂದ ನಾನು ಕೆಲಸ ಅರಿಸಿಕೊಂಡು ಮುಂಬೈಗೆ ಹೋದೆ. ಮುಂಬೈನಲ್ಲಿ ಒಂದು ಪತ್ರಿಕೆಯಲ್ಲಿ ಡಿಸ್ಪ್ಯಾಚ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ವಾರಕ್ಕೆ 20 ರೂಪಾಯಿ ಮಾತ್ರ ಸಂಬಳ ಕೊಡ್ತಾಯಿದ್ರು. ಅಲ್ಲಿ ನನಗೆ ವಾಚ್ಮನ್ ಒಬ್ಬನ ಸಂಪರ್ಕ ಬಂದು ಅವನಿಂದ ದೊರೆತ ಮಾಹಿತಿ ಮೇರೆಗೆ ನಾನು ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ ಟೆಲಿಫೋನ್ ಆಪರೇಟರ್ ಕೆಲಸಕ್ಕೆ ಅರ್ಜಿ ಹಾಕಿದೆ. ನಾನು ಸಿಲೆಕ್ಟೂ ಆದೆ. ಆವಾಗ ನಾನು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಟೆಲಿಫೋನ್ ಆಪರೇಟರಾಗಿ 1971 ಜೂನ್ 26ಕ್ಕೆ ಕೆಲಸಕ್ಕೆ ಸೇರಿಸ್ಕೊಂಡೆ. ಡ್ಯೂಟಿಗೆ ಜಾಯ್ನ್ ಆದಮೇಲೆ ನನಗೆ ಒಂದು ವರ್ಲ್ಡ್ ಕಮ್ಯುನಿಕೇಷನ್ ಡೇ ಅಂತ ಮಾಡಿದರು. ಆವಾಗ ಅಂಚೆ ಮತ್ತು ತಂತಿ ಇಲಾಖೆಯವರು ಕೂಡ ಇದನ್ನು ನಾವು ಸಮಾರಂಭ ಏರ್ಪಡಿಸಿದ್ವಿ. ಅಲ್ಲಿ ಆವಾಗಲೇ 1969 ಬ್ಯಾಚಿನ IAS ಅಧಿಕಾರಿಗಳಾದಂಥ ಶ್ರೀ ಎಸ್ ಕೃಷ್ಣಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಆ ಸಮಾರಂಭದಲ್ಲಿ ನನಗೆ ಅವರು ಪರಿಚಯ ಆಯಿತು. ಅವರಿಂದ ಸ್ಫೂರ್ತಿ ಪಡೆದಂಥ ನಾನು ಅದೇ ಮರು ವರ್ಷ ಅಂದರೆ 73 ಜೂನ್ನಲ್ಲಿ ನಾನು BA ಪದವಿಗೆ ವಿದ್ಯಾರ್ಥಿ ಅಂದರೆ ಎಕ್ಸ್ಟರ್ನಲ್ ವಿದ್ಯಾರ್ಥಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನೋಂದಣಿ ಮಾಡಿಕೊಂಡೆ. ಒಂದು ಸಲ ನನಗೆ ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಇಂಟರ್ವ್ಯೂ ಬಂದಿತ್ತು ಮುಂಬೈಯಲ್ಲಿ. ನನಗೆ ರಜೆ ಸಿಗದ ಹಾಗೆ ಅವರು ಎಲ್ಲರೂ ರಜೆ ಹಾಕಿ ಹೋದರು. ಆವಾಗ ನನ್ನ ಜೊತೆ ಒಬ್ಬ ಲೈನ್ಮನ್ ಇದ್ದ, ಮೋಮಿನ್ ಅಂತ. ಅವನು ಮೋಮಿನು ಸಾಹೇಬ್ರೆ ನೀವು ಹೋಗಿ ಬನ್ನಿ, ನಾನು ಬೋರ್ಡ್ ನೋಡ್ಕೋತೀನಿ ಅಂದರೆ ನಾನು ನಿಮ್ಮ ಡ್ಯೂಟಿನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆವಾಗ ನಾನು ನಮ್ಮ ಲೈನ್ಮನ್ ಮೇಲೆ ವಿಶ್ವಾಸ ಇಟ್ಟು ಅವನಿಗೆ ನನ್ನ ಕೆಲಸದ ಎಲ್ಲ ಜವಾಬ್ದಾರಿಯನ್ನು ವಹಿಸಿ ನಾನು ಸೋಲಾಪುರ ಮೂಲಕ ಮುಂಬೈಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ 1 ಗಂಟೆಯಲ್ಲಿ ವಾಪಸ್ ಬಂದೆ. ನಿಜವಾಗಿ ಹೇಳಬೇಕಂದ್ರೆ ನನಗೆ ಆವಾಗಲೇ Grade 4 ಅಂತ ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಆರ್ಡ್ರು ಬಂತು. ಎಲ್ಲರಿಗೂ ಆಶ್ಚರ್ಯ ಆಯಿತು, ರಜೆನೆ ತೊಗೊಂಡಿಲ್ಲ, ಹೇಗೆ ಇವನಿಗೆ ಆರ್ಡ್ರ್ ಬಂತು ಅಂತಕ್ಕಂಥದ್ದು. ಮುಂದೆ ನಾನು ಯುನೈಟೆಡ್ ಕಮರ್ಸ್ ಬ್ಯಾಂಕ್ನಲ್ಲಿ 25 ದಿವಸ ಟ್ರೈನಿಂಗ್ ಮಾಡಿದ್ದೆ Grade 4 ಆಫೀಸರ್ ಅಂತ. ಅಷ್ಟರಲ್ಲಿ ನನಗೆ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತ ಅಪಾಯಿಂಟ್ಮೆಂಟ್ ಬಂತು. ನಾನು ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ನಾನು IPS ಪರೀಕ್ಷೆಗೆ ಅಪಿಯರ್ ಆಗಿದ್ದೆ. ಅದರಿಂದ ನನಗೆ IPS ಪರೀಕ್ಷೆಯಲ್ಲಿ ಭಾಳ ಉನ್ನತವಾದಂಥ ಒಂದು ರ್ಯಾಂಕ್ ಬಂತು. ತಿಪ್ಟೂರಿಗೆ ಬಂದಾಗ 1 ಏಪ್ರಿಲ್ 1981ಕ್ಕೆ ಏಕಾಂಗಿಯಾಗಿ ನಾನು ಪೊಲೀಸ್ ಸ್ಟೇಷನಲ್ಲಿ ತುರುವೇಕೆರೆಯಲ್ಲಿ ಹಲ್ಲೆ ಮಾಡಿದಂಥ 3,000 ಜನರನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು. ಅಕ್ರಮ ಬಂಧನದಲ್ಲಿಟ್ಟಂಥ ಸಬ್ ಇನ್ಸ್ಪೆಕ್ಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಅವರನ್ನು ಬಿಡುಗಡೆ ಮಾಡಿದೆ. ಅವತ್ತು ನನ್ನ ಮೇಲೆ ಭಾರಿ ಪ್ರಮಾಣದಲ್ಲಿ ಕಲ್ಲು ತೂರಾಟ ಆಯಿತು. ನಾನು ASP ಆಗಿ ಮುಂದೆ ಪ್ರಮೋಷನ್ ಆಗಿ ನಾನು ಮಂಡ್ಯಕ್ಕೆ ಬಂದೆ. ಈ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ನಿಲ್ಲಿಸುವಂತೆ ಮಾಡಿದೆ ಮತ್ತು ಇಂದಿರಾ ಗಾಂಧಿ ಅವರು KR ಪೇಟೆಗೆ, ಮಂಡ್ಯಕ್ಕೆ, ಮದ್ದೂರಿಗೆ 3 ವಿಸಿಟ್ ಕೊಟ್ಟರು ಇಲೆಕ್ಷನ್ ಸಲುವಾಗಿ. ಅವೆಲ್ಲವುಗಳಲ್ಲಿ ನಾವು ಒಳ್ಳೆಯ ಬಂದೋಬಸ್ತನ್ನು ಮಾಡಿದ್ವಿ. ಅದು ಮಂಡ್ಯದಲ್ಲಿ ಸಹಿತ ನನಗೆ ಅದರಿಂದಾಗಿ ಹೆಚ್ಚಿನ ಒಂದು ಸಂತೋಷ ಆಯಿತು. ಕೆಲಸ ಮಾಡಿದ್ದರಿಂದ ರೈಲ್ವೆ SP ಆಗಿ ರೈಲ್ವೆ ಪೊಲೀಸ್ ಮುಖ್ಯಾಧಿಕಾರಿ ಅಂದರೆ ಇಡೀ ಕರ್ನಾಟಕದ ರೈಲ್ವೆ ಪೊಲೀಸ್ ಜವಾಬ್ದಾರಿಯನ್ನು ನನಗೆ ವಹಿಸಿ ಕಳಿಸಿಕೊಟ್ರು. ಆವಾಗ ಒಂದು ಮಾನಸ್ವಿ ಟ್ರೈನ್ ಡೆಕಾಟಿ ಅಂತ ಒಂದು ಪ್ರಕರಣ ಆಯಿತು. ಅಂದರೆ ಚಿಕ್ಕೋಡಿ ಮತ್ತು ಬೆಳಗಾವಿ ಮಧ್ಯೆ ಆ ಒಂದು ಘಟನೆ ನಡೆದಿತ್ತು. ನಾನು ಅಲ್ಲಿವರೆಗೆ ಹೋಗಿ ಅಲ್ಲಿ ಸಿಕ್ಕಂಥ ಸುಳುಗಳನ್ನು ಬೆನ್ನಟ್ಟಿ ನಾವು ಅಪರಾಧಿಗಳನ್ನು ಬಂಧಿಸಲಿಕ್ಕೆ ಎಲ್ಲ ಕಡೆ ಸತತವಾಗಿ 30 ದಿವಸ ತಿರುಗಾಡಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಪರಾಧಿಗಳನ್ನು ಬಂಧಿಸಿಕೊಂಡು ಬಂದ್ವಿ. ಆ ಒಂದು ಪ್ರಕರಣದ ತನಿಖೆ
ಸತತವಾಗಿ ನಾನು 30 ದಿವಸ ಒಂದು ಮೆಟಾಡೋರು ಒಂದು ಅಂಬಾಸಡರ್ ಕಾರ್ ಎರಡನ್ನು ಮಾತ್ರ ತೆಗೆದುಕೊಂಡು 5-6 ರಾಜ್ಯಗಳಲ್ಲಿ ನಾವು ತಿರುಗಾಡಿ ಮಾಡ್ಕೊಂಡು ಬಂದಿವಿ. ಅದು ನನಗೆ ಬಹಳ ಹೆಚ್ಚಿನ ಒಂದು ಸಂತೋಷವನ್ನು ತಂದುಕೊಡ್ತು. ತುಮಕೂರಿನಲ್ಲಿ ಒಂದು ಪ್ರಮುಖವಾದಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳ ಒಂದು ಹಿಂಸಾಚಾರಗಳು ನಡೀತಾ ಇದ್ದು ಕಾರಣ ಇಷ್ಟೇ, ಉತ್ತರಾಧಿಕಾರಿಯನ್ನು ತೆಗೆದುಹಾಕಬೇಕು, ಮತ್ತೊಬ್ಬ ಉತ್ತರಾಧಿಕಾರಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಭಾಳಷ್ಟು ಜನ ಭಾಳ ಹಿಂಸಾ ಕೃತ್ಯಗಳು ನಡೆಸಲಿಕ್ಕೆ ಪ್ರಯತ್ನ ಮಾಡಿದರು. ಅವೆಲ್ಲವನ್ನು ನಾವು ಭಾಳ ಸುವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಮಾಡಿ ಅವುಗಳನ್ನು ಹತ್ತಿಕ್ಕಿದ್ವಿ. ಅದಾದ ಮೇಲೆ ನನ್ನ ಮೇಲೆ ಭಾಳ ರೋಷಗೊಂಡು ಯಾವ ಉತ್ತರಾಧಿಕಾರಿಯನ್ನು ತೆಗೆದುಹಾಕಿದ್ವಿ, ಆ ಉತ್ತರಾಧಿಕಾರಿಯ ಬೆಂಬಲಿಗರು ನನ್ನ ಮೇಲೆ ಬಾಂಬ್ ಹಾಕಿದರು. ಆದರೆ ಸದೈವ ಸ್ಯಾತ್ ನಾನು ಆಫೀಸಿಂದ ಮನೆಗೆ ಹೋಗುವಾಗ ನನ್ನ ಕಾರ್ ಮೇಲೆ ಬಾಂಬ್ ಹಾಕಿದರು. 31 ಮೇ 1988 ರಾತ್ರಿ ಆವಾಗ ಏನಾಯಿತು ಅಂತಂದರೆ ಅವರು ಹಾಕಿದಂಥ ಬಾಂಬು ನನ್ನ ಕಾರ್ ಪಾಸ್ ಆದಮೇಲೆ ಬ್ಲಾಸ್ಟ್ ಆಯಿತು. ಹಾಗಾಗಿ ನನ್ನ ಜೀವಕ್ಕೆ ಯಾವುದೇ ರೀತಿಯ ಒಂದು ಅಪಾಯ ಆಗಲಿಲ್ಲ. ಒಂದು ಸಲ ಅವರು ನನ್ನ ಮೇಲೆ ಶೆಡ್ ಹಾಕಲಿಕ್ಕೂ ಪ್ರಯತ್ನ ಮಾಡಿದರು. ಆ ಜಿಲ್ಲೆಯಲ್ಲಿ ಆ ಹಿಂದೆ ನಡೆದಂಥ ಭಾರೀ ಪ್ರಮಾಣದ ಡಕಾಯಿತಿಗಳನ್ನು ಮತ್ತು ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಮಾಡಿದ್ವಿ. ಬಹುಶಃ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ಆ ಪ್ರಮಾಣದಲ್ಲಿ ಪ್ರಕರಣಗಳು ಯಾವ ಕಾಲಕ್ಕೂ ಪತ್ತೆಯಾಗಿಲ್ಲ. ತುಮಕೂರಿನಿಂದ ನನಗೆ ಮತ್ತೆ ರೈಲ್ವೆಗೆ ಬಂದೆ. ರೈಲ್ವೆದಲ್ಲಿ ಏನಾಯಿತು ಅಂತಂದರೆ ಒಂದು ದೊಡ್ಡ ಗ್ಯಾಂಗ್ ಇತ್ತು. ಏನಂದರೆ ಅವು ತಲಚೇರು, ಭಿಲಾಯಿ ಮತ್ತು ಉರ್ಕೇಲ್ದಿಂದ ಬರ್ತಕ್ಕಂಥ ಸ್ಟೀಲ್ ವ್ಯಾಗನ್ಗಳನ್ನು ಬೋಗಸ್ ವೋಚರ್ಗಳನ್ನು ತಯಾರು ಮಾಡಿ ಬೇರೆ ಕಡೆ ತೆಗೆದುಕೊಂಡೋಗಿ ಅವರು ಮಾರ್ಷಲಿಂಗ್ ಯಾರ್ಡ್ನಲ್ಲಿ ಅವತ್ತರ ಲೇಬಲ್ ಚೇಂಜ್ ಮಾಡ್ತಾಯಿದ್ರು. ಏನು ಗೂಡ್ಸ್ ವ್ಯಾಗನ್ಗಳದು ಬೇರೆ ಸ್ಟೇಷನ್ಗೆ ಬರುವಂಗೆ ಮಾಡಿ ಅಲ್ಲಿ ಬೋಗಸ್ ವೋಚರ್ಗಳನ್ನು ಕೊಟ್ಟು ಡೆಲಿವರಿ ತಗೋತಾಯಿದ್ರು. ಇದರಿಂದ ರೈಲ್ವೆ ಇಲಾಖೆಗೆ ಸುಮಾರು ವರ್ಷ 100 ಕೋಟಿ ರೂಪಾಯಿ ಹಾನಿ ಆಗ್ತಾ ಇತ್ತು. ಯಾಕಂದರೆ ಆಮೇಲೆ ಯಾರು ಆ ವ್ಯಾಗನ್ಗಳನ್ನು ಬುಕ್ ಮಾಡಿದ್ರು ಅವರು ಕ್ಲೇಮ್ಸ್ ತಗೋತಾ ಇದ್ರು. ಇದನ್ನು ನಾವು ಪತ್ತೆ ಮಾಡಿದ ಮೇಲೆ ನಾವು ಆಂಧ್ರ ಪ್ರದೇಶ, ಒರಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ ಎಲ್ಲ ಕಡೆ ಹೋಗಿ ಆರೋಪಿಗಳನ್ನು ನಾವು ಹಿಡ್ಕೊಂಡು ಬಂದಿವಿ. ಅದರಿಂದ ಈ ದೊಡ್ಡ ಒಂದು ಮೋಸದ ವಂಚನೆ ಜಾಲ ನಿಂತು ಹೋಯಿತು. ಇದರಿಂದ ಆವಾಗಿನ ರೈಲ್ವೆ ಮಂತ್ರಿಗಳಾದಂಥ ಜಾರ್ಜ್ ಫರ್ನಾಂಡಿಸ್ ಅವರು ಭಾಳ ಸಂತೋಷಪಟ್ಟರು. ನನಗೆ ಆವಾಗ 1 ಲಕ್ಷ ರೂಪಾಯಿದ ನಗದು ಬಹುಮಾನವನ್ನು ಅವರು ಮಂಜೂರು ಮಾಡಿದರು. ಬಳ್ಳಾರಿಯಲ್ಲಿ ರೆಸ್ಪಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದಾಗ ಆಂಧ್ರ ಪ್ರದೇಶದ ಪೊಲೀಸರು ಸುಮಾರು 5 ವರ್ಷಗಳ ಕಾಲ ಸತತ ಪ್ರಯತ್ನ ಮಾಡಿದರೂ ಸಹಿತ ಅವ್ರ ಕೈಗೆ ಸಿಕ್ಕಿರಲಿಲ್ಲ. ಒಬ್ಬ ಭಯೋತ್ಪಾದಕ ಮತ್ತು ನಕ್ಸಲೀಯ ಅಂತ ಹೇಳಿಕೊಂಡು ಕೊಲೆ, ಸುಲಿಗೆ, ಲೂಟಿ ಮಾಡ್ಕೊಂಡು ತಿರುಗಾಡ್ತಾ ಇದ್ದ. ಅಕಸ್ಮಾತಾಗಿ ಅವನು ಬಳ್ಳಾರಿ ಹತ್ತಿರ ಬಂದು ಮುಂಡ್ರಿಗಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಒಂದು ತೋಟದ ಮನೆಯಲ್ಲಿ ಅವಿತು ಕುಡಿತಿದ್ದಾನೆ ಅಂತಕ್ಕಂಥ ಒಂದು ಮಾಹಿತಿ ನನಗೆ ಬಂತು. ನಾನು ಅದನ್ನು ವೆರಿಫೈ ಮಾಡಿ ಒಂದು ಪ್ಲ್ಯಾನ್ ಮಾಡಿ ನಾನೇ ಹೋಗಿ ನನ್ನ ಜೊತೆ ಸಿಬ್ಬಂದಿಯವ್ರು ಕರ್ಕೊಂಡೋಗಿ 15 ಸೆಪ್ಟೆಂಬರ್ 1990 ಬೆಳಗಿನ 5 ಗಂಟೆ ಸುಮಾರಿಗೆ ಅವನನ್ನು ಬಂಧಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅನಿವಾರ್ಯವಾಗಿ ಅವನ ಮೇಲೆ ಹಲ್ಲೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಈ ಗುಂಡಿನ ಚಕಮಕಿಯಲ್ಲಿ ಅವನು ಹತನಾದ. ಅವನು ಅಕ್ರಮವಾಗಿ ಮಾಚೇರ್ಲಾ ಅಂತ ನಲಗೊಂಡ ಜಿಲ್ಲೆಯ ಒಂದು ಸ್ಥಳದಿಂದ ಒಬ್ಬ ಲಂಬಾನಿ ಯುವತಿ ಬುಜ್ಜಿ ಅಂತಕ್ಕಂಥವಳನ್ನು ಅಪಹರಿಸ್ಕೊಂಡು ಬಂದು ತನ್ನ ಜೊತೆ ಇಟ್ಕೊಂಡಿದ್ದ. ಅವಳಿಗೆ ಸುಮಾರು 20 ವರ್ಷ ಮಾತ್ರ. ಅವಳನ್ನ ನಾವು ಬಿಡಿಸಿದ್ವಿ ಅವನ ಬಂಧನದಿಂದ, ಮತ್ತು ಅವಳನ್ನು ನಾವು ಮರುದಿವಸ ಅವ್ರ ತಾಯಿ ತಂದೆಗಳನ್ನು ಕರೆಸಿ ಅತ್ಯಂತ ಗೌರವಪೂರ್ವಕವಾಗಿ ಮಾಚೇರ್ಲಾಕ್ಕೆ ಕಳಿಸ್ಕೊಟ್ಟಿವಿ. ಈ ಒಂದು ಘಟನೆಯು ಸಹಿತ ನನಗೆ ಭಾಳ ಹೆಚ್ಚಿನ ಒಂದು ಸಂತೋಷ ನೆಮ್ಮದಿ ಕೊಡ್ತು. ನಮ್ಮ ಆಗಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಶ್ರೀ ಚೆನ್ನಾರೆಡ್ಡಿಯವರು, ದಿವಂಗತ ಚೆನ್ನಾರೆಡ್ಡಿಯವರು ಭಾಳ ಸಂತೋಷಪಟ್ಟು ವೈಯಕ್ತಿಕವಾಗಿ ನನಗೆ ಫೋನ್ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿದ್ದಂಥ ದಿವಂಗತ ಶ್ರೀ ವೀರೇಂದ್ರ ಪಾಟೀಲ್ರಿಗೂ ಸಹಿತ ನಿಮ್ಮ SP ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ನಾವು ಅವರನ್ನು ಗೌರವಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕಾಗಿ ನನಗೂ ಮತ್ತು ನನ್ನ 4 ಜನ ಸಹೋದ್ಯೋಗಿಗಳಿಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶೌರ್ಯ ಪದಕ ಕೊಟ್ಟರು. ಅದಲ್ಲದೆ ನಮ್ಮ ಜೊತೆ ಇದ್ದಂಥ 10 ಜನ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಉತ್ತಮ ಸೇವಾ ಪದಕ ಕೊಟ್ಟರು. ಅದಕ್ಕೆ ಇದೇ ಕೃತ್ಯಕ್ಕಾಗಿ ನನಗೆ ರಾಷ್ಟ್ರಪತಿಗಳಿಂದ ಶೌರ್ಯ ಪದಕವೂ ಸಿಕ್ತು. ಬೆಂಗಳೂರಿಗೆ ಬಂದಮೇಲೆ ಅಲ್ಲಿ ಬೆಂಗಳೂರಿನಲ್ಲಿ ನನ್ನ ಡ್ಯೂಟಿ ಇರಲಿಲ್ಲ. ಆದರೂ ಸಹಿತ ಆಗಸ್ಟ್ 19 ಸಾಯಂಕಾಲ ಈ ರಾಜೀವ್ ಗಾಂಧಿ ಅವರ ಕೊಲೆ ಮಾಡಿದಂಥ ಶುಭ ಮತ್ತು ಶಿವರ್ಸನ್ ಅವರು ಇಲ್ಲಿ
ನಮ್ಮ ಬೆಂಗಳೂರಿನಲ್ಲಿ ಕೋಣನಕುಂಟೆಯಲ್ಲಿ ಅವಿತ್ಕೊಂಡಿದ್ದರು. ನಾವು ಅವರನ್ನು ನಮ್ಮ ಜೊತೆ ಇದ್ದಂಥ ಬೇರೆ ಲಾ ಆ್ಯಂಡ್ ಆರ್ಡರ್ ಆಫೀಸರ್ಸ್ಗಳು ಪತ್ತೆ ಮಾಡಿದರು. ಆದರೆ ಅವರು ರಾತ್ರಿ ಎಲ್ಲ ಕೆಲಸ ಮಾಡಿದ್ದರಿಂದ ಅವರು ಮನೆಗೆ ಹೋಗಿದ್ದರು, ಯಾರೂ ಇರಲಿಲ್ಲ. ನಮ್ಮವರು ಅವರನ್ನು ಸುತ್ತುವರೆದುಕೊಂಡು ನಿಂತಿದ್ದರು ನಮ್ಮ ಪೊಲೀಸರು. ಆವಾಗ ಅವರು ಬ್ರೇಕೌಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಹಾಗಾಗಿ ಅವರು ನಮ್ಮವ್ರ ಕಡೆ ಗುಂಡು ಹಾರಿಸಿದರು. ನಮ್ಮೊಬ್ಬ ಆಫೀಸರ್ಗೆ ತೀವ್ರ ಸ್ವರೂಪದ ಗುಂಡಿನ ಗಾಯಗಳಾದವು. ಆವಾಗ ಏನಾಯಿತು ಅಂದರೆ, ಅವರು ನಮ್ಮ ಕಾರ್ಡನ್ ಏನು ಹಾಕಿದ್ವಿ ಆ ಮನೆಯ ಸುತ್ತಲೂ, ಅದು ಪೂರ್ತಿ ಚದರಿ ಹೋಗಿತ್ತು. ಆವಾಗ ತಕ್ಷಣ ನಮ್ಮ ಕಮಿಷನರ್ ಆದಂಥ ಶ್ರೀ ರಾಮಲಿಂಗಮ್ ಅವರು ನನ್ನನ್ನು ಕರೆಸಿ ಅಲ್ಲಿ ಹೋಗಿ ಪರಿಸ್ಥಿತಿಯನ್ನು ಸರಿ ಮಾಡಿ ಕಾರ್ಡನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದರು. ನಾನು ಅದೇ ಪ್ರಕಾರ ಅವತ್ತು ಹೋದೆ. ಅವರನ್ನ ಜೀವಂತ ಹಿಡಿಬೇಕು ಅಂತಕ್ಕಂಥದ್ದು CBI ತನಿಖಾ ತಂಡದ ಉದ್ದೇಶ ಆಗಿತ್ತು. ಅದರಿಂದಾಗಿ ಅವ್ರ ಮೇಲೆ ನಾವು ಹಲ್ಲೆ ಮಾಡಲಿಕ್ಕೆ, ಅವರನ್ನು ಬಂಧಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಮಗೆ ಅನುಮತಿ ಕೊಡಲಿಲ್ಲ. ಮಧ್ಯರಾತ್ರಿ CBI ಡೈರೆಕ್ಟರ್ ಅವರು, ತನಿಖಾ ತಂಡದ ಮುಖ್ಯಸ್ಥರಾದಂಥ ಕಾರ್ತಿಕೇಯನ್ ಅವರು ಬಂದರು. ಅವರು ಬಂದಮೇಲೆ ಮುಂಜಾನೆ 5:50 ಅಟ್ಯಾಕ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಯಿತು. 5:50 ನಾವು ಅಟ್ಯಾಕ್ ಮಾಡಿದ್ವಿ. NSG ಅವರು ಬಂದರು, ಅವ್ರ ಡೋರ್ಗಳನ್ನು ಬ್ಲಾಸ್ಟ್ ಮಾಡಿ ಓಪನ್ ಮಾಡಿದರು. ಆದರೆ ಒಳಗೆ ಹೋಗಲಿಕ್ಕೆ ಯಾರೂ ತಯಾರಿರಲಿಲ್ಲ. ಆವಾಗ ನಾನು ಧೈರ್ಯ ಮಾಡಿ ಒಳಗಡೆ ಹೋದೆ. ಅಲ್ಲಿ ಸುಭಾಷ್ ಶಿವರ್ಸನ್ನು ಮತ್ತು ಇನ್ನೂ 5 ಸತ್ತು ಬಿದ್ದಿದ್ದರು. ಬಹುಶಃ ಅವರು ಹಿಂದಿನ ದಿವಸ ಸಾಯಂಕಾಲ ಅಥವಾ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅಂತ ಕಾಣುತ್ತೆ ಸೈನೈಡ್ ತೆಗೆದುಕೊಂಡು. ಮುಂದೆ ಅಲ್ಲಿ ಯಾರೂ ಏನೂ ಮುಟ್ಟಲಿಕ್ಕೂ ತಯಾರಿರಲಿಲ್ಲ. ನಾನು ಒಂದು ಟ್ರಾನ್ಸಿಸ್ಟರ್ ಇದೆ, ಅದನ್ನು ನಾನು ಅದರಲ್ಲಿಯೂ ಪ್ಲಾಸ್ಟಿಕ್ ಬಾಂಬ್ ಇರ್ಬೋದು ಅಂತಕ್ಕಂಥ ಸಂಶಯವನ್ನು ವ್ಯಕ್ತಪಡಿಸಿದರು. ಆದರೆ ನಾನು ದೇವ್ರ ಮೇಲೆ ಭಾರ ಹಾಕಿ ಆ ಟ್ರಾನ್ಸಿಸ್ಟರ್ನ ಒತ್ತಿದಾಗ ಅಲ್ಲಿ ತಮಿಳು ಸಾಂಗ್ ಒಂದು ಬರಲಿಕ್ಕೆ ಶುರು ಆಯಿತು. ಅಂದರೆ ಅವತ್ತು ಒಳಗಡೆ ಯಾರೂ ಹೋಗಲಿಕ್ಕೆ ತಯಾರಿರಲಿಲ್ಲ. ನಾನೇ ಫಸ್ಟ್ ಪರ್ಸನ್ ಒಳಗಡೆ ಹೋಗಿ ಇವರೆಲ್ಲ ಸತ್ತಿದ್ದಾರೆ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಒಳಗಡೆ ಏನೂ ಎಕ್ಸ್ಪ್ಲೋಸಿವ್ಗಳು ಇದ್ದಂಗೆ ಕಾಣ್ತಾ ಇಲ್ಲ, ಬನ್ನಿ ಅಂತ ಉಳಿದವ್ರನ್ನ ಕರೆದೆ. ಅವತ್ತು ಅದು ನಿಜವಾಗಿ ಹೇಳಬೇಕಂದ್ರೆ ನಾನು DCP ಹೆಡ್ ಕ್ವಾರ್ಟರ್ ಆಗಿದ್ದೆ. ನನಗೆ ಚಾರ್ಜು, ನನ್ನ ಚಾರ್ಜಲ್ಲಿ ಬರೀ ಪೊಲೀಸ್ ಆಡಳಿತ ಇತ್ತು. ಆದರೆ ಪರಿಸ್ಥಿತಿಯಿಂದಾಗಿ ನನಗೆ ಅಲ್ಲಿ ಒಂದು ಪಾತ್ರವನ್ನು ಆಡತಕ್ಕಂಥ ಅವಕಾಶ ಸಿಕ್ತು. ಅದರ ಬಗ್ಗೆಯೂ ಸಹಿತ ನನಗೆ ಭಾಳ ಒಂದು ಸಂತೋಷ ಇದೆ, ಮತ್ತು ಅದು ಸಹಿತ ನನಗೆ ಒಂದು ರೋಚಕವಾದಂಥ ಒಂದು ಅನುಭವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಈ DCP ಹೆಡ್ ಕ್ವಾರ್ಟರ್ ಇದ್ದಾಗಲೇ ನಾನು ಈ ಈಸ್ಟರ್ನ್ ಕಮಾಂಡ್ ರಿಕ್ವೆಸ್ಟ್ ಪ್ರಕಾರ ಬೆಂಗಳೂರಿನಲ್ಲಿ ಅವಿತುಕೊಂಡಂಥ 10 ಉಲ್ಫಾ ಉಗ್ರಗಾಮಿಗಳನ್ನು ಬಂಧಿಸಿ ಆಸಾಮ್ ಕಳಿಸಿಕೊಟ್ಟೆ. ಅದು ಸಹಿತ ಒಂದು ಚಾಲೆಂಜಿಂಗ್ ಅಸೈನ್ಮೆಂಟ್ ಆಗಿತ್ತು. ಅದಕ್ಕೂ ಮುಂಚೆ ನಾನು ಚಿತ್ರದುರ್ಗ SP ಇದ್ದಾಗ 1986 ರಾಜೀವ್ ಗಾಂಧಿ ಅವರ ಜೀವನಕ್ಕೆ ಭಾಳ ಹೆಚ್ಚಿನ ಅಪಾಯ ಇತ್ತು. ಶ್ರೀಲಂಕಾದ ತಮಿಳು ಉಗ್ರಗಾಮಿಗಳಿಂದ ಮತ್ತು ಸಿಖ್ ಉಗ್ರಗಾಮಿಗಳಿಂದ ಭಾಳ ಒಂದು ಹೆಚ್ಚಿನ ಅಪಾಯ ಇತ್ತು. ಆವಾಗ ರಾಜ್ಯದಲ್ಲಿ ಆಗಿನ DGP ಅವರಾದಂಥ ಶ್ರೀ ಗರುಡಾಚಾರ್ ಅವರು ವಿಶೇಷವಾಗಿ ನನ್ನನ್ನು ಆಯ್ಕೆ ಮಾಡಿ ರಾಜೀವ್ ಗಾಂಧಿ ಅವರ ಭದ್ರತಾ ಕರ್ತವ್ಯವನ್ನು ನನಗೆ ವಹಿಸಿಕೊಟ್ಟರು. ಇಲ್ಲಿ SAARC ಸಮ್ಮೇಳನ ಆಗಿತ್ತು ಇಲ್ಲಿ ನಮ್ಮ ವಿಧಾನಸೌಧದಲ್ಲಿ. ಆವಾಗ ನಾನು 3 ರಾಜೀವ್ ಗಾಂಧಿಯವರ ಭದ್ರತಾ ಅಧಿಕಾರಿಯಾಗಿ ಕೆಲಸ ಮಾಡಿದೆ. ಅದು ನನ್ನ ಸುಯೋಗ ಅಂತ ನಾನು ಭಾವಿಸಿದ್ದೆ. ಅದಾದ ಮೇಲೆ ನನಗೆ ಪ್ರಮೋಷನ್ನಾಗಿ DIG ಆದೆ. DIG ಆದ ಸುಮಾರು 2-3 ತಿಂಗಳಲ್ಲಿ ನನಗೆ ಸರ್ಕಾರದವರು ನನ್ನನ್ನು ಕರೆಸಿ ಈ ರೀತಿ ವೀರಪ್ಪನ ಆಪರೇಷನ್ಗೆ ಯಾರೂ ಹೋಗ್ಲಿಕ್ಕೆ ತಯಾರಿಲ್ಲ IPS ಅಧಿಕಾರಿಗಳು. ಅಲ್ಲಿ ಆಪರೇಷನಲ್ಲಿ ಹೋದಾಗ ಭಾಳ ಒಂದು ಕ್ಲಿಷ್ಟಕರವಾದಂಥ ಒಂದು ಪರಿಸ್ಥಿತಿ ಇತ್ತು. ಅವತ್ತು ವೀರಪ್ಪನ ಗ್ಯಾಂಗ್ನಲ್ಲಿ ಅವನೇ India Today ಪೇಪರ್ಗೆ 1993 ಪ್ರಕಟವಾದಂಥ ಇಂಟರ್ವ್ಯೂದಲ್ಲಿ ಕೊಟ್ಟಂತೆ 300 ಮೆಂಬರ್ ಇದ್ದರು. ಅದರಲ್ಲಿ ಫೈಟಿಂಗ್ ಜನನೇ ಸುಮಾರು 1-200 ಇದ್ದರು. ಅಂಥ ಪರಿಸ್ಥಿತಿಯಲ್ಲಿ ನಾವು ಕರ್ನಾಟಕ, ತಮಿಳುನಾಡು, ಕೇರಳ 3 ರಾಜ್ಯಗಳಲ್ಲಿ ಸೇರಿದಂಥ ಸುಮಾರು 18,000 ಚದುರ 1,000 km ಅರಣ್ಯ ಪ್ರದೇಶದಲ್ಲಿ ಮತ್ತು ತಮಿಳುನಾಡಿನ 5 ಕೇರಳದ 1 ಮತ್ತು ಕರ್ನಾಟಕದ ಈಗಿನ 2 ನಾವು ಕೆಲಸ ಮಾಡಿ ಅವತ್ತು ವೀರಪ್ಪನ ತಂಡದ ಸುಮಾರು 124 ಜನರನ್ನು ಬಂಧಿಸಿದ್ವಿ. ಸುಮಾರು 70-80 ಜನರು ನಮ್ಮ ಜೊತೆ ನಡೆದಂಥ ಗುಂಡಿನ ಚಕಮಕಿಗಳಲ್ಲಿ ಹತ ಆದರು. ನಾವು ಸಹಿತ ಹಲವಾರು ಜನ ಅಧಿಕಾರಿಗಳನ್ನು, ಸಿಬ್ಬಂದಿ ವರ್ಗದವ್ರನ್ನ ಗುಂಡಿನ ಚಕಮಕಿಗಳಲ್ಲಿ ಕಳೆದುಕೊಂಡಿವಿ. ಅದು ಒಂದು ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ನಾನು 3 ಕಾಲ ಅಲ್ಲಿ ಇದ್ದಾಗ ವೀರಪ್ಪನ 1984 ಮಾಡಿದಂಥ ಅವತ್ತು ಅವನ ತಂಡದವರು ಎಸಗಿದಂಥ ಎಲ್ಲ ಕೃತ್ಯಗಳ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಅವಷ್ಟೂ ಪ್ರಕರಣಗಳನ್ನು ತನಿಖೆ ಮಾಡಿ ನಾವು ದೋಷಾರೋಪಣ ಪತ್ರಗಳನ್ನು ಸಲ್ಲಿಸಿ
ನ್ಯಾಯಾಲಯದಲ್ಲಿ ಅವುಗಳ ವಿಚಾರಣೆ ಆಗುವಂತೆ ನೋಡಿಕೊಂಡಿವಿ. ಅದು ಈ ನಾನು 3 ವರ್ಷ 4 ತಿಂಗಳು ಅಲ್ಲಿ ಸೇವೆ ಮಾಡಿ ಬೆಂಗಳೂರಿಗೆ ವರ್ಗಾವಣೆಗೊಂಡಾಗ ವೀರಪ್ಪನ ತಂಡದಲ್ಲಿ ಬರೀ 5 ಜನ ಮಾತ್ರ ಉಳಿದಿದ್ದರು, ವೀರಪ್ಪನ್ ಮತ್ತು ಇನ್ನು 4 ಜನ. ಆ ವೀರಪ್ಪನ್ ಮತ್ತು 4 ಜನ ಕಾನೂನಿನ ಕಕ್ಷೆಗೆ ಒಳಪಡಿಸಬೇಕಾದರೆ ಮುಂದೆ 8 ವರ್ಷ ಆಯಿತು. ಆಮೇಲೆ ಕೊನೆಗೆ ಅಕ್ಟೋಬರ್ 18, 2004 ಆಪರೇಷನ್ ಪೂರ್ತಿ ಆಯಿತು. ಅಲ್ಲಿಂದ ನಾನು ಇಂಟೆಲಿಜೆನ್ಸ್ಗೆ ಬಂದೆ. ಇಂಟೆಲಿಜೆನ್ಸಲ್ಲಿಯೂ ಸಹಿತ ನಮಗೆ ಭಾಳ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಈಗ ನಾನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕಮಾಂಡರ್ ಆದಾಗ ಈ ಕಾವೇರಿ ನದಿ ವಿವಾದದ ಒಂದು ದೊಡ್ಡ ಪ್ರಶ್ನೆ ಬಂತು. ಆವಾಗ ಕಾವೇರಿ ಡೆಲ್ಟಾದಲ್ಲಿ ಇರತಕ್ಕಂಥ ನೀರಿನ ಪ್ರಮಾಣ, ಬೆಳೆಗಳ ಒಂದು ಸ್ಥಿತಿಗತಿ ಬಗ್ಗೆ ಮಾಹಿತಿ ತರಬೇಕಂದರೆ ನಮ್ಮ PWD ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಅವಕಾಶವನ್ನು ತಮಿಳುನಾಡು ಸರ್ಕಾರದವರು ನೀಡಿರಲಿಲ್ಲ. ಆವಾಗ ನಾನು ಛದ್ಮವೇಷದಿಂದ ಹೋಗಿ ಆ ಎಲ್ಲ ಮಾಹಿತಿಗಳನ್ನು, ಸಾಕ್ಷ್ಯಾಧಾರಗಳನ್ನು, ವಿಡಿಯೋಗಳನ್ನು, ಕಲರ್ ಭಾವಚಿತ್ರಗಳನ್ನು ತೆಗೆದುಕೊಂಡು ಬಂದು ಕೊಟ್ಟೆ. ಆವಾಗ ನಮ್ಮ ಶ್ರೀ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದರು. ನಾನು ತಂದಂಥ ಸಾಕ್ಷ್ಯವನ್ನು ಆಗ ಪ್ರಧಾನಿಯಾದಂಥ ನರಸಿಂಹರಾವ್ ಅವರ ಮುಂದೆ ಹಾಜರುಪಡಿಸಿದಾಗ ನಮ್ಮ ಸರ್ಕಾರ ನರಸಿಂಹರಾವ್ ಅವರು ನಮ್ಮ ಪರವಾಗಿ ತೀರ್ಮಾನ ಮಾಡಿ ಕಾವೇರಿ ನದಿಯಿಂದ ನಾವು ಬಿಡಬೇಕಾದ ನೀರಿನ ಪ್ರಮಾಣವನ್ನು ಭಾಳಷ್ಟು ಕಡಿಮೆ ಮಾಡಿದರು. ಅದು ಸಹಿತ ನನಗೆ ಭಾಳ ಹೆಚ್ಚಿನ ಒಂದು ಸಂತೋಷವನ್ನು ಕೊಟ್ಟಿರತಕ್ಕಂಥ ಒಂದು ವಿಷಯ. ಅದಾದಮೇಲೆ ನಾನು ಕಮಿಷನರ್ ಆಫ್ ಪೊಲೀಸ್ ಆಗಿ 3 ವರ್ಷ ಮಾಡಿದೆ. 3 ವರ್ಷದಲ್ಲಿ ಬೆಂಗಳೂರು ನಗರದಲ್ಲಿದ್ದಂಥ ರೌಡಿಗಳನ್ನು ಹುಟ್ಟಡಗಿಸಿ ಭಾಳ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿವಿ ಮತ್ತು ಅಪರಾಧಗಳ ಪತ್ತೆ ಕಾರ್ಯವನ್ನು ಭಾಳ ಚುರುಕುಗೊಳಿಸಿದ್ವಿ. ಒಂದು ಹೆಮ್ಮೆಯ ಸಂಗತಿ ಅಂದರೆ 99% ಕಳ್ಳತನದ ಮಾಲುಗಳನ್ನು ಆ ಒಂದು 3 ವರ್ಷದ ಅವಧಿಯಲ್ಲಿ ನಾವು ವಶಪಡಿಸಿಕೊಂಡು ಯಾರ್ಯಾರು ಅವುಗಳನ್ನು ಕಳ್ಕೊಂಡಿದ್ದರೋ ಅವರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಅದಾದಮೇಲೆ ನಾನು CID DG ಆಗಿ ಹಲವಾರು ಭಾರಿ ವಂಚನೆ ಪ್ರಕರಣಗಳ ಪತ್ತೆ ಮಾಡಿದ್ವಿ. ಆಮೇಲೆ DG ಆಗಿ ನಮ್ಮ ಪೊಲೀಸ್ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತುವನ್ನು ಕೊಟ್ಟು ನಾನು 2012 ಸೇವೆಯಿಂದ ನಿವೃತ್ತೇನೆ. ನನ್ನ 42 ವರ್ಷಗಳ ಜೀವನದಲ್ಲಿ ಅಂದರೆ 42 ವರ್ಷಗಳ ಸರ್ಕಾರಿ ಸೇವೆಯಲ್ಲಿ ನನಗೆ ಸದಾ ಮಾರ್ಗದರ್ಶಕವಾಗಿದ್ದು ನಮ್ಮ ತಾಯಿ ತಂದೆಗಳು ಕೊಟ್ಟಂಥ ಒಂದು ನೀತಿ ಪಾಠ. ನಾನು ಜೀವನದಲ್ಲಿ ಯಾರಿಗೂ ಹೆದರ್ಕೊಳ್ಳಿಲ್ಲ ಮತ್ತು ಸತ್ಯ ಎಷ್ಟೇ ಅಪ್ರಿಯ ಆದರೂ ಸಹಿತ ಅವರು ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ನಾನು ಅವರಿಗೆ ಸತ್ಯವನ್ನೇ ಹೇಳಿದೆ ಹೊರತು ಬೇರೆ ಏನೇನು ಹೇಳಿಲ್ಲ. ನನಗೆ ಒಂದು ಸಂತೋಷದ ವಿಷಯ ಏನು ಅಂದರೆ ಯಾವ ಮುಖ್ಯಮಂತ್ರಿಗಳು ಸಹಿತ ಯಾವ ಮಂತ್ರಿಗಳು ಸಹಿತ ನನಗೆ ಇದೇ ಥರ ಮಾಡಬೇಕು ಅಂತ ಒತ್ತಾಯ ಮಾಡಿಲ್ಲ ಮತ್ತು ನನ್ನ 42 ವರ್ಷದ ಸರ್ಕಾರಿ ಸೇವೆಯಲ್ಲಿ ಯಾರು ಮೇಲಾಧಿಕಾರಿಗಳಾಗಲಿ ಬೇರೆ ಆಗಲಿ ನನಗೆ ಯಾವತ್ತೂ ಯಾವುದೇ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಕಾನೂನು ಪ್ರಕಾರ, ನನ್ನ ಮನಸ್ಸಾಕ್ಷಿ ಪ್ರಕಾರ ಕೆಲಸ ಮಾಡಲಿಕ್ಕೆ ನನಗೆ ಸಂಪೂರ್ಣವಾದಂಥ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆಲ್ಲ ಋಣಿಯಾಗಿದ್ದೇನೆ. ಜೀವನದಲ್ಲಿ ಕಷ್ಟಗಳು ಬರ್ತವೆ, ಜೀವನದಲ್ಲಿ ತೊಂದರೆಗಳು ಬರ್ತವೆ, ಜೀವನದಲ್ಲಿ ಎಷ್ಟೋ ಸಲ ನಮಗೆ ಫ್ರಸ್ಟ್ರೇಷನ್ ಅಂತಕ್ಕಂಥದ್ದು ಬರ್ತದೆ, ನಾವು ಧೈರ್ಯ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ, ನಮ್ಮ ಉತ್ಸಾಹ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಆದರೆ ಎಲ್ಲಿವರೆಗೆ ನಾವು ರುಜು ಮಾರ್ಗದಲ್ಲಿರ್ತೀವಿ, ಸತ್ಯದ ಮಾರ್ಗದಲ್ಲಿರ್ತೀವಿ, ಈ ದೇಶದ ಕಾನೂನಿನ ಪ್ರಕಾರ ಮತ್ತು ಧರ್ಮದ ಪ್ರಕಾರ ನಾವು ಕೆಲಸ ಮಾಡ್ತೀವಿ, ಆವಾಗ ನಾವು ಯಾರಿಗೂ ಹೆದರ್ಕೋಬೇಕಾದಂಥ ಒಂದು ಅವಶ್ಯಕತೆ ಇಲ್ಲ. ಮತ್ತು ಒಂದು ವಿಷಯ ಮಾತ್ರ ಇದು ಏನೆಂದರೆ, ಈಗ ಸದ್ಯಕ್ಕೆ ನನಗೆ ಕೆಲವು ಸಲ ಸರಿಯಾದ ಮಾರ್ಗದಲ್ಲಿ ನಡೆದಿದ್ದಕ್ಕೆ ವರ್ಗಾವಣೆ ಆಗಿರ್ಬೋದು, ಬಟ್ ಅದರಿಂದ ನನಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗಿಲ್ಲ. ಮತ್ತು ನಾನು ಹೇಳ್ತಕ್ಕಂಥದ್ದು ಏನೆಂದರೆ, ಯುವಕರಿಗೆ ನೀವು ದಯವಿಟ್ಟು ನಿಜವಾದ ರುಜು ಮಾರ್ಗದಲ್ಲಿ ಹೋಗಿ, ಸತ್ಯದ ಮಾರ್ಗದಲ್ಲಿ ಹೋಗಿ, ಯಾರಿಗೂ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಆತ್ಮಕ್ಕೆ ಭಯಪಡಿ, ನಿಮ್ಮ ಆತ್ಮಸಾಕ್ಷಿಯಾಗಿ ಧರ್ಮದಿಂದ ನ್ಯಾಯದಿಂದ ಈ ದೇಶದ ಕಾನೂನು ಪ್ರಕಾರ ಕೆಲಸ ಮಾಡಿ, ನಿಮಗೆ ಯಾವ ಶಕ್ತಿನೂ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಮತ್ತು ನಿಮಗೆ ನ್ಯಾಯಬದ್ಧ ಬರಬೇಕಾದಂಥ ಯಶಸ್ಸನ್ನು, ನಿಮ್ಮ ಪರಿಶ್ರಮಕ್ಕೆ ದೊರೆಯಬೇಕಾದಂಥ ಫಲವನ್ನು ಯಾರೂ ನಿಮ್ಮಿಂದ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಆತ್ಮವಿಶ್ವಾಸದಿಂದ, ನೀವು ನ್ಯಾಯದಿಂದ ಕೆಲಸ ಮಾಡಿ, ಸತ್ಯನಿಷ್ಠರಾಗಿ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ನಿಮ್ಮ ಪರಿಶ್ರಮಕ್ಕೆ ಸಂಪೂರ್ಣವಾದಂಥ ಒಂದು ಪ್ರತಿಫಲ ನಿಮಗೆ ನಿಶ್ಚಿತವಾಗಿಯೂ ಸಿಗ್ತದೆ. ಯಾವುದೇ ಕಾರಣಕ್ಕೂ ಅಡ್ಡ ಮಾರ್ಗ ಹಿಡಿಬೇಡಿ, ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲ, ಅದರಿಂದ ನಿಶ್ಚಿತವಾಗಿಯೂ ಹಾನಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾನು ಯುವಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ನನಗೆ ಯಾವತ್ತೂ ಒಂದು ದಣಿವು ಅಂತಕ್ಕಂಥದ್ದಾಗಿಲ್ಲ. ಈಗಲೂ ಬೆಳಗ್ಗೆ 6 ಗಂಟೆಗೆ ಅಂದರೆ ರಾತ್ರಿ 12 ವರೆಗೆ ನಾನು ಕೆಲಸ ಮಾಡ್ತೀನಿ. ಈಗ ನಾನು ನಿವೃತ್ತಿಯಾಗಿ 5 ವರ್ಷ ಕಳೆದೋಗಿದೆ, ಆದರೂ ಸಹಿತ ನಾನು ಈಗಲೂ ಸಹಿತ ಬೆಳಗ್ಗೆ 6 ರಿಂದ ರಾತ್ರಿ 12 ವರೆಗೆ ಕೆಲಸ ಮಾಡ್ತೀನಿ. ನನಗೆ ದಣಿವು ಅಂತಕ್ಕಂಥದ್ದಿಲ್ಲ ಮತ್ತು ದಿನಾಲೂ ಕೆಲಸ ಮಾಡದೇ ಇದ್ದರೆ ನನಗೆ ನೆಮ್ಮದಿ ಇರೋದಿಲ್ಲ. ಆದ್ದರಿಂದ ಈಗಲೂ ನಾನು ಕೆಲಸ ಮಾಡ್ತೀನಿ. ನನಗೆ ಅದರಿಂದನೇ ಒಂದು ಶಕ್ತಿ ಬರ್ತದೆ, ಅದರಿಂದನೇ ಒಂದು ಸಂತೋಷ ಬರ್ತದೆ, ಅದರಿಂದ ನನಗೆ ಒಂದು ಉತ್ಸಾಹ ಬರ್ತದೆ.